ಚಾಮರಾಜನಗರದ ಸುವರ್ಣಾವತಿ ಚಿಕ್ಕಹೊಳೆ ಜಲಾಶಯಗಳು ಹಿಂದೆಲ್ಲ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಭರ್ತಿಯಾಗ್ತಿತ್ತು. ಆದರೆ ಈ ವರ್ಷ ಮೇ ತಿಂಗಳಲ್ಲೇ ಡ್ಯಾಂ ಭರ್ತಿಯಾಗಿದ್ದು ಜಲವೈಭವ ವೀಕ್ಷಣೆಗೆ ಸಾರ್ವಜನಿಕರು ಬರ್ತಿದ್ದಾರೆ. ಕರ್ನಾಟಕಕ್ಕೆ ಸೇರಿರುವ ಬೇಡ್ಗುಳಿ, ತಮಿಳುನಾಡಿನ ದಿಂಬಂ, ಹಾಸನೂರು ಪ್ರದೇಶಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಜಲಾಶಯಗಳಿಗೆ ಜೀವ ಕಳೆ ತಂದಿದೆ. ಸುವರ್ಣಾವತಿ ಜಲಾಶಯದ ನೀರು ಸಂಗ್ರಹಣದ ಗರಿಷ್ಠ ಮಟ್ಟ 2455 ಅಡಿ, 2 ಅಡಿ ಬಾಕಿ ಇದ್ದು ಬಹುತೇಕ ಭರ್ತಿಯ ಹಂತದಲ್ಲಿದೆ. ಅದೇ ರೀತಿ ಚಿಕ್ಕಹೊಳೆ 2449 ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಭರ್ತಿಯಾಗಿದೆ. ಸುವರ್ಣಾವತಿ ಜಲಾಶಯ 6400 ಎಕರೆ ಹಾಗೂ ಚಿಕ್ಕಹೊಳೆ 4000 ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿದೆ. ಅಸಾನಿ ಚಂಡಮಾರುತದಿಂದ ಹವಾಮಾನದಲ್ಲುಂಟಾದ ಬದಲಾವಣೆಯಿಂದ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಮಳೆ ಸುರಿದಿದ್ದು ಈ ಜಲಾಶಯಗಳು ನಡೆನಡೆಸ್ತಾ ಇವೆ. ಸುವರ್ಣಾವತಿ ಜಲಾಶಯಗಳು ಮೇ ತಿಂಗಳಲ್ಲಿ ಸುಮಾರು ವರ್ಷಗಳ ಹಿಂದೆ ತುಂಬಿರುವಂಥದ್ದು. ಈ ವರ್ಷದಲ್ಲಿ ಮಾತ್ರ ಮೇ ತಿಂಗಳಲ್ಲಿ ಈ ಜಲಾಶಯಗಳು ತುಂಬಿರೋದು ತುಂಬ ರೈತರ ಮುಖದಲ್ಲಿ ಒಂದು ಹರ್ಷ ತುಂಬಿರುತ್ತೆ. ಸಾಮಾನ್ಯವಾಗಿ ನವಂಬರ್ ಅಂದರೆ ಆಗಸ್ಟು ಈ ಮಂತಲ್ಲಿ ಮಳೆ ಪ್ರಾರಂಭವಾದರೆ ನವಂಬರ್ ಮತ್ತು ಅಕ್ಟೋಬರ್ ಮತ್ತು ನವಂಬರಲ್ಲಿ ಜಲಾಶಯಗಳು ತುಂಬಿ ಜನವರಿಯಲ್ಲಿ ನಾವು ಅಚ್ಚುಕಟ್ಟುಗಳಿಗೆ ನೀರನ್ನು ಕೊಡೋ ಒಂದು ಬೇಸಿಗೆ ಬೆಳೆಗಳಿಗೆ ಅಚ್ಚುಕಟ್ಟಿಗೆ ನೀರನ್ನ ಕೊಡೋ ಒಂದು ಪದ್ಧತಿ ಇತ್ತು. ಬಟ್ ಈ ಬಾರಿ ಮಾತ್ರ ಈ ಮೇ ತಿಂಗಳಲ್ಲಿ ತುಂಬಿರುವಂಥದ್ದು ಒಂದು ಹರ್ಷವನ್ನು ವ್ಯಕ್ತಪಡಿಸುತ್ತೆ. ಹಾಗೂ ಜಲಾಶಯ ಹೋದ ವರ್ಷಕ್ಕೆ ಸುವರ್ಣಾವತಿ ಮತ್ತು ಚಿಕ್ಕಹೊಳೆ ಜಲಾಶಯಗಳು ಎರಡು ಅವಳಿ ಜಲಾಶಯಗಳು ಈ ಪ್ರತಿ ವರ್ಷ ಎರಡು ಜಲಾಶಯಗಳು ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ತುಂಬ್ತಾ ಇದ್ವು. ನಾವು ಬೇಸಿಗೆ ಬೆಳೆಗಳಿಗೆ ನೀರನ್ನು ಕೊಡ್ತಾ ಇದ್ವಿ. ಬಟ್ ಈ ವರ್ಷ ಇದೇ ಮೊದಲು ನಾವು ನೋಡಿದಾಗೆ ಈ ವರ್ಷ ಈ ಮಂತಲ್ಲಿ ಅಂದರೆ ಮೇ ತಿಂಗಳಲ್ಲಿ ತುಂಬಿವೆ. ಅದು ಚಿಕ್ಕಹೊಳೆ ತುಂಬಿದೆ, 2474 ಅಡಿಗಳು ಮ್ಯಾಕ್ಸಿಮಮ್ ಲೆವೆಲ್ ಇರುತ್ತೆ. ಅದು ಇವಾಗಲೇ ತುಂಬಿದೆ, ತುಂಬಿ 1 ಇಂಚಷ್ಟು ಕೊಡಿ ಬಿದ್ದಿದೆ ನಿನ್ನೆ ಸಾಯಂಕಾಲ 5 ಗಂಟೆಲೆ. ಹಾಗೂ ಸುವರ್ಣಾವತಿ ಜಲಾಶಯ 2454 ಮ್ಯಾಕ್ಸಿಮಮ್ ಲೆವೆಲ್ ಇರುತ್ತೆ. ಈಗಾಗಲೇ 2452 ಇದೆ, ಇನ್ನೊಂದು 2 ಅಡಿ ಬಾಕಿ ಇದೆ. ಅದು ಈಗ ಬರ್ತಿರೋವಂಥ ಮಳೆಗಳಿಗೆ ತುಂಬೋದು ಅಂತ ಒಂದು ಇದೆ, ಅಂದರೆ ತುಂಬುತ್ತೆ ನೋಡ್ಬೋದು. ಹಾಗೆ ಈಗ ಇವೆರಡು ಜಲಾಶಯಗಳಿಂದ ಸುಮಾರು ಸುವರ್ಣಾವತಿ ಜಲಾಶಯದಿಂದ 1600 ಎಕರೆ ಜಮೀನುಗಳಿಗೆ ನೀರನ್ನು ಬಿಡಲಾಗುತ್ತೆ. ಹಾಗೆ ಇದರಲ್ಲಿ 4000 ಎಕರೆ ಚಿಕ್ಕಹೊಳೆಯಿಂದ 4000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಬಿಡಲಾಗುತ್ತೆ. ಈಗಾಗಲೇ ಸುಮಾರು ಇನ್ನು ಈ ಜೋಡಿ ಜಲಾಶಯ ಭರ್ತಿಯಿಂದ ಅಂತರ್ಜಲ ಮಟ್ಟ ವೃದ್ಧಿಯಾದರೆ ಸುವರ್ಣಾವತಿ 5 TMC ಚಿಕ್ಕಹೊಳೆ 3/4 TMC ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಈ ಜಲಾಶಯಗಳು 11,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಿದೆ. ತಮಿಳುನಾಡು ಕರ್ನಾಟಕ ಹೆದ್ದಾರಿ ಪಕ್ಕದಲ್ಲಿಯೇ ಡ್ಯಾಂ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಪ್ರವಾಸಿಗರು ಬರಬೇಕು ಅಂತಂದರೆ ಮೂಲಭೂತ ಸೌಲಭ್ಯ ಒದಗಿಸಿ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಕೊಟ್ಟರೆ ಆದಾಯ ಇನ್ನೂ ಬರುತ್ತೆ ಅಂತಾರೆ ಸ್ಥಳೀಯರು. ಚಾಮರಾಜನಗರ ಜಿಲ್ಲೆ ನಮ್ಮ ಒಂದು ಸುವರ್ಣಾವತಿ ಮತ್ತು ಚಿಕ್ಕಹೊಳೆ ಜಲಾಶಯ ಈ ಜಿಲ್ಲೆಯ ಒಂದು ಕಿರೀಟ ಇದ್ದಂತೆ. ಈಗಾಗಲೇ ಡಿಸೆಂಬರ್ನಲ್ಲಿ ತುಂಬಬೇಕಾದಂಥ ಪರಿಸ್ಥಿತಿ ಇತ್ತು ಪ್ರತಿ ವರ್ಷ. ಇದು ಇತಿಹಾಸ, ಈ ಸಾರಿ ಬಿಫೋರ್ 6 ಮಂತ್ ತುಂಬಿದೆ. ಹಾಗಾಗಿ ಈ ಭಾಗದ ಸುಮಾರು 1000 ಎಕರೆ ರೈತರು ಈ ಜಲಾಶಯವನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಈಗಾಗಲೇ ಏನು ಚಾನೆಲ್ಗಳನ್ನ ರಿಪೇರಿ ಮಾಡಿ ಎಡದಂಡೆ ಬಲದಂಡೆ ನಾರೆ ಸುವರ್ಣಾವತಿ ಅಚ್ಚುಕಟ್ಟು ಈ ಭಾಗದ ಎಲ್ಲ ನಾಲೆಗಳು ಕಾಲುವೆಗಳಿಗೆ ನೀರನ್ನು ಈ ಏನು ಸುವರ್ಣಾವತಿ ಅಧಿಕಾರಿಗಳು ಕಾಡ ಅಧಿಕಾರಿಗಳು ನೀರು ಹರಿಸ್ಬೇಕು, ಅದು ಪೋಲಾಗಬಾರ್ದು. ಮತ್ತು ಈಗಾಗಲೇ ಅಲ್ಲಿ ಡ್ಯಾಮ್ ಮುಂಚಿತವಾಗಿ ತುಂಬಿರೋದ್ರಿಂದ ರೈತರಿಗೆ ಎಲ್ಲ 1000 ಎಕರೆಗೆ ಫಸಲು ಅನುಕೂಲ ಆಗೋ ರೀತಿ ನೀರನ್ನ ಹರಿಸ್ಬೇಕು ಅಂತ ಹೇಳ್ತಾ, ಮತ್ತು ಈ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಮ್ಮದು ಚಾಮರಾಜನಗರ ಜಿಲ್ಲೆ. ಈ ಕಡೆ ಬಂಡೀಪುರ, ಈ ಕಡೆ ಬಿಳಿರಂಗನಸ್ವಾಮಿ, ಮಹದೇಶ್ವರ ಬೆಟ್ಟ, ಈ ಥರ ಜಾನಪದ ತವರೂರು ಹಾಗೂ ಮನೋರಂಜನೆಗೂ ಕೂಡ ಪ್ರವಾಸೋದ್ಯಮ ಏನು ಕೇಂದ್ರ ಪ್ರವಾಸೋದ್ಯಮ ಅಥವಾ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಮೂಲಭೂತ ಸೌಲಭ್ಯಗಳನ್ನ ಏನು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಆಗತಕ್ಕಂಥ ಸುವರ್ಣಾವತಿ ಜನಸಹಾಯದಲ್ಲಿ ಒಂದು ಪಾರ್ಕು ಮತ್ತು ಒಂದು ಬೋಟಿಂಗ್ ವ್ಯವಸ್ಥೆ ಈ ಥರ ಪ್ರವಾಸೋದ್ಯಮ ಇಲಾಖೆ ಹೆಚ್ಚು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ಸಚಿವರಿಗೂ ಕೂಡ ನಾವು ಪ್ರವಾಸೋದ್ಯಮ ಸಚಿವರು ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತವೆ. ಒಂದು ಈ ಜಿಲ್ಲೆ ಡ್ರೈ ಜಂಕ್ಷನ್ ಏನು ಕೇರಳ ತಮಿಳ್ನಾಡು ಕರ್ನಾಟಕ ಡ್ರೈ ಜಂಕ್ಷನ್ ಪಾಯಿಂಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆ ಮಾಡಿದಾಗ ಸರ್ಕಾರಕ್ಕೂ ಕೂಡ ಅಭಿವೃದ್ಧಿಯ ರೆವಿನ್ಯೂ ಬರ್ತದೆ, ಆದಾಯ ಬರ್ತದೆ, ಮತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಕೇಂದ್ರ ಬಿಂದುವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಮನಗಂಡು ಈ ಒಂದು ಏನು
ಪ್ರವಾಸೋದ್ಯಮ ಒಂದು ಸುವರ್ಣವಾತಿ ಜಲಾಶಯದಲ್ಲಿ ಒಂದು ಮಾಡಬೇಕು, ಮೂಲಭೂತ ಸೌಕರ್ಯ ಕಲ್ಪಿಸಿ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಸುಮಾರು ಇತಿಹಾಸ ಯಾವ ಸತ್ತು ಈ ಥರ ಬಿಫೋರ್ 6 ತಿಂಗಳ ಸುವರ್ಣವಾತಿ ಜಲಾಶಯ ತುಂಬಿರೋದು ಇಲ್ಲ, ಇದು ಫಸ್ಟು ಇದು. ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿ, ಸಾವಿರಾರು ಎಕರೆ ರೈತರುಗಳು ಕಂಗಾಲಾಗಿದ್ದಾರೆ, ಅಂತರ್ಜಲ ಬಾವಿಗಳು ಹೆಚ್ಚಬೇಕು, ಏನು ಕೆರೆಗಳಿಗೆ ನದಿ ತುಂಬಿಸುವ ಯೋಜನೆ ಮಂದಗತಿ ಆಗ್ತಾ ಇದೆ, ಆ ಒಂದು ದೃಷ್ಟಿನಲ್ಲಿ ಒಂದು 5 ವರ್ಷ ಕೆರೆಗಳಿಗೆ ನೀರು ತುಂಬಿಸ್ತಾರೆ, ಅಂತರ್ಜಲ ಹೆಚ್ಚುತ್ತದೆ. ಆ ಒಂದು ಹಿತದೃಷ್ಟಿಯಿಂದ ಈಗ ಅಧಿಕಾರಿಗಳು, ಕಾಡ ಅಧಿಕಾರಿಗಳು ಆ ಕ್ಯಾಲೆಂಡರ್ ಫಿಕ್ಸ್ ಮಾಡಿ ಬೇಗ ನೀರು ಹರಿಸ್ಬೇಕು. ಈಗಾಗಲೇ ಮತ್ತು ತೂಬುಗಳು ಮತ್ತು ಜಲಾಶಯ ಇನ್ನಿತರ ಕಾಲುವೆಗಳ ದುರಸ್ತಿ ಭಾಳ ಕೆಸರಾಗ್ಬಿಟ್ಟಿದೆ, ಅದನ್ನೆಲ್ಲ ತೆಗೆಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಬರದನಾಡು ಚಾಮರಾಜನಗರದ ಅವಳಿ ಜಲಾಶಯಗಳು ಅವಧಿಗೂ ಮುಂಚೆಯೇ ತುಂಬಿದ್ರಿಂದ ರೈತರಂತೂ ಖುಷಿಯಲ್ಲಿದ್ದಾರೆ. ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವಂತಹ ಸೌಲಭ್ಯ ಕಲ್ಪಿಸಿದ್ರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಪಾಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಚಾಮರಾಜನಗರದಿಂದ ಪುಟ್ಟರಾಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.